ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಪಾಗಲ್ ಆಗ್ತಾರೆ. ಮೇ 23ರ ಬಳಿಕ ಇಬ್ಬರೂ ಕೂಡ ಪಾಗಲ್ ಆಗ್ತಾರೆ ಸಿದ್ದರಾಮಯ್ಯ, ಹಾಗಂತ ಟ್ವಿಟರ್ನಲ್ಲಿ ನಡೀತಾ ಇರತಕ್ಕಂಥ ಒಂದು ವಾರಿದು. ಸಿದ್ದರಾಮಯ್ಯ ಟ್ವೀಟ್ಗೆ ಜಗದೀಶ್ ಶೆಟ್ಟರ್ ಈ ರೀತಿಯಾಗಿ ತಿರುಗೇಟು ಕೊಟ್ಟಿದ್ದಾರೆ. ಮೇ 23ರ ಬಳಿಕ ಇಬ್ಬರು ಪಾಗಲ್ ಆಗ್ತಾರೆ ಅಂತ ಜಗದೀಶ್ ಶೆಟ್ಟರ್ ಟ್ವಿಟರ್ನಲ್ಲಿ ತಿರುಗೇಟು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರ ಟ್ವೀಟ್ಗೆ ಕೊಟ್ಟಿರ್ತಕ್ಕಂಥ ತಿರುಗೇಟಿದು ಜಗದೀಶ್ ಶೆಟ್ಟರ್ ಅವರು ರೀಟ್ವೀಟ್ ಮಾಡಿರ್ತಕ್ಕಂಥದ್ದು. ಇಬ್ಬರು ಹುಚ್ಚಾಸ್ಪತ್ರೆಗೆ ಹೋಗೋ ಪರಿಸ್ಥಿತಿ ಬರುತ್ತೆ, ಅದಕ್ಕೋಸ್ಕರ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ ಅಂತ ಧಾರವಾಡದಲ್ಲಿ ಜಗದೀಶ್ ಶೆಟ್ಟರ್ ತಿರುಗೇಟು ಕೊಟ್ಟಿದ್ದಾರೆ. ನಾ ಒಂದು ಹೇಳ್ತೀನಿ, ಈಗ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಎಲ್ಲರೂ ಪಾಗಲಾಗ್ತಾರೆ. ಈ 23 ಚುನಾವಣೆ ಆದಮೇಲೆ ಫಲಿತಾಂಶ ಬಂದಮೇಲೆ ಅವರು ಹುಚ್ಚರ ಆಸ್ಪತ್ರೆಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದಕ್ಕಾಗಿ ಬಹುಶಃ ಅದು ನೆನಪಾಗಿ ಅವರು ಈ ರೀತಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅಂತ ನಾ ತಿಳ್ಕೊಂಡು ನಾ ಒಂದು ಹೇಳ್ತೀನಿ, ಈಗ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಎಲ್ಲರೂ ಪಾಗಲಾಗ್ತಾರೆ. ಈ 23 ಚುನಾವಣೆ ಆದಮೇಲೆ ಫಲಿತಾಂಶ ಬಂದಮೇಲೆ ಅವರು ಹುಚ್ಚರ ಆಸ್ಪತ್ರೆಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದಕ್ಕಾಗಿ ಬಹುಶಃ ಅದು ನೆನಪಾಗಿ ಅವರು ಈ ರೀತಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಮೇ 23ರ ನಂತರ ಮೈತ್ರಿ ಸರ್ಕಾರ ಪತನ ಆಗುತ್ತೆ, ಅವರದ್ದೇ ತಪ್ಪಿನಿಂದ ದೋಸ್ತಿ ಸರ್ಕಾರ ಪತನ ಆಗುತ್ತೆ ಅಂತ ಧಾರವಾಡದಲ್ಲಿ ಜಗದೀಶ್ ಶೆಟ್ಟರ್ ಇನ್ನೊಂದು ಭವಿಷ್ಯ ನುಡಿದಿದ್ದಾರೆ. ಮೈತ್ರಿ ಸರ್ಕಾರದ ಪತನದ ಬಗ್ಗೆ ಆ ನಾಯಕರೇ ಹೇಳ್ತಾ ಇದ್ದಾರೆ ಅಂತ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಧಾರವಾಡದಲ್ಲಿ ಜಗದೀಶ್ ಶೆಟ್ಟರ್ ಈ ಕುರಿತಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೈತ್ರಿ ಸರ್ಕಾರದ ಪತನದ ಕುರಿತಾಗಿ ಜಗದೀಶ್ ಶೆಟ್ಟರ್ ಧಾರವಾಡದಲ್ಲಿ ಭವಿಷ್ಯ ಹೇಳಿದ್ದಾರೆ. ಮೈತ್ರಿ ಸರ್ಕಾರ ಮೇ 23ರ ನಂತರ ಪತನ ಆಗುತ್ತೆ ಅನ್ನುವಂಥದ್ದು, ಬೆನ್ನಿಗೆ ಚೂರಿ ಹಾಕೋ ಕೆಲಸ ಸಮ್ಮಿಶ್ರ ಸರ್ಕಾರದ ಒಳಗಡೆ ನಡೀತಾ ಇದೆ, ಹಾಗಾಗಿ ತಾನೇ ತಾನಾಗಿ ಸರ್ಕಾರ ಬಿದ್ದು ಹೋಗುತ್ತೆ ಅಂತ ಧಾರವಾಡದಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿಕೆ ಕೊಟ್ಟಿದ್ದಾರೆ. ನೋಡ್ರಿ, ಈ ಡೆಡ್ ಲೈನ್ ಇವತ್ತು ನಾವು ಕೊಡ್ತಾ ಇಲ್ಲ, ಕಾಂಗ್ರೆಸ್ನವರು ಕೊಡ್ತಾ ಇದ್ದಾರೆ. ನಿನ್ನೆ ಸತೀಶ್ ಜಾರಕಿಹೊಳಿ ಹೇಳಿಕೆ, ಎಲ್ಲಿ ಬಿಜೆಪಿ 20-22 ಸ್ಥಾನಗಳ ಬಂದ್ರೆ ಮೋದಿಯವರು ಮತ್ತೆ ಪ್ರಧಾನಮಂತ್ರಿ ಆದರೆ ಈ ಸರ್ಕಾರ ಉಳಿಯಲ್ಲ ಅನ್ನುವಂಥದ್ದು ಯಾರು ಹೇಳ್ತಾರೆ? ಸತೀಶ್ ಜಾರಕಿಹೊಳಿ ಹೇಳ್ತಾರೆ. ಹೀಗಾಗಿ ಇದರ ಭವಿಷ್ಯ ಕಾಂಗ್ರೆಸ್ಸು ಮತ್ತು JDS ನಾಯಕರ ಕೈಯಲ್ಲಿದೆ. ಅಲ್ಲಿ JT ದೇವೇಗೌಡರು ಹೇಳ್ತಾರೆ, ನಾವು JDSನವರು BJPಗೆ ಓಟ್ ಹಾಕೇವಿ. ಅಲ್ಲಿ ತುಮಕೂರಿನಲ್ಲಿ, ಹಾಸನದಲ್ಲಿ, ಮಂಡ್ಯದಲ್ಲಿ ಕಾಂಗ್ರೆಸ್ಗೆ ಹೇಳ್ತಾರೆ, ನಾವು BJPಗೆ ಓಟ್ ಹಾಕೇವಿ ಅಂತೇಳಿ. ನಿಮ್ಮಲ್ಲೇ ಬ್ಯಾಕ್ ಸ್ಟ್ಯಾಬಿಂಗ್ ನಡೆದಿದೆ, ಬೆನ್ನಿಗೆ ಚೂರಿ ಹಾಕುವಂಥದ್ದು ನಿಮ್ಮಲ್ಲೇ ನಡೆದಿದೆ. ನಿಮ್ಮ ತಪ್ಪಿನಿಂದ ಈ ಸರ್ಕಾರ 23ನೇ ತಾರೀಕಿಗೆ ಇರುವುದಿಲ್ಲ. ಕೊನೆಗೆ ಇಲ್ಲಿ ಬರುವಂತಹದ್ದು BJP ಸರ್ಕಾರ ಮತ್ತು ಮಾನ್ಯ ಯಡಿಯೂರಪ್ಪನವರು ಮತ್ತೆ ಮುಖ್ಯಮಂತ್ರಿ ಆಗುವುದು ಅಷ್ಟೇ ಸ್ಪಷ್ಟ ಇದೆ.